ರಾತ್ರಿ ಹೊತ್ತು ಹೊಂಚು ಹಾಕಿ ಯುವಕರ ಗ್ಯಾಂಗ್ ಒಂದು ನೈಸ್ ರಸ್ತೆಯಲ್ಲಿ ಸುಲಿಗೆ ಮಾಡುವವರನ್ನ ಕೋಣನಕುಂಟೆ ಪೊಲೀಸರು ಬಂಧಿಸಿದ್ದಾರೆ. ಸುಮಾರು ರಾತ್ರಿ 9 ರಿಂದ 10 ಗಂಟೆಯ ಸಮಯದಲ್ಲಿ ತುಮಕೂರು ರಸ್ತೆಯ ಸಫಾರಿ ಇಂಡಸ್ಟ್ರೀಸ್ ಇಂಡಿಯಾ ಕಂಪನಿಯ ಎಕ್ಸಿಕ್ಯೂಟಿವ್ ಶಿವಕುಮಾರ್ ಎಂಬುವವರು ಎಲೆಕ್ಟ್ರಾನಿಕ್ ಸಿಟಿಯ ಕಡೆಗೆ ನೈಸ್ ರಸ್ತೆಯಲ್ಲಿ ಹೋಗುತ್ತಿದ್ದರು. ಒಂದು ಈಚರ್ ಕ್ಯಾಂಟರ್ ಗೂಡ್ಸ್ ವಾಹನದಲ್ಲಿ ಇತರೆ ಇಬ್ಬರು ಪ್ರಯಾಣಿಕರೊಂದಿಗೆ ಪ್ರಯಾಣಿಸುತ್ತಿದ್ದು ಅವರಲ್ಲಿ ಒಬ್ಬಾತ ಮೈಸೂರು ರಸ್ತೆಯ ಜಂಕ್ಷನ್ನಲ್ಲಿ ಇಳಿದಿದ್ದು ಮತ್ತೊಬ್ಬರು ಬನ್ನೇರುಘಟ್ಟ ರಸ್ತೆ ಬ್ರಿಡ್ಜ್ ಬಳಿ ನೈಸ್ ರಸ್ತೆಯಲ್ಲಿ ರಾತ್ರಿ ಸುಮಾರು 9:40 ಕ್ಕೆ ಇಳಿದುಕೊಂಡರು. ಆ ಸ್ಥಳದಲ್ಲಿ ತುಮಕೂರು ಕಡೆಗೆ ಹೋಗುವ ರಸ್ತೆಯಲ್ಲಿ 3 ಜನ ಅಪರಿಚಿತರು ನಿಂತಿದ್ದು ಗೂಡ್ಸ್ ವಾಹನದ ಚಾಲಕನಿಗೆ ಹೊಸೂರು ಕಡೆಗೆ ಹೋಗಬೇಕೆಂದು ಕೇಳಿದ್ರು. ಚಾಲಕ ಅವರನ್ನು ಕೂರಿಸಿಕೊಳ್ಳುವ ಸಲುವಾಗಿ ವಾಹನವನ್ನು ನಿಲ್ಲಿಸಿಕೊಂಡಿದ್ದಾಗ ಅವರಲ್ಲಿ ಒಬ್ಬ ವಾಹನದ ಕ್ಯಾಬಿನ್ನ ಎಡಭಾಗದಲ್ಲಿ ಡೋರ್ ತೆಗೆದು ಹತ್ತಿಕೊಳ್ಳುವ ನೆಪದಲ್ಲಿ ಬಂದು ದೂರುದಾರರ ಜೇಬಿನಿಂದ ಸ್ಯಾಮ್ಸಂಗ್ ಮೊಬೈಲ್ ಫೋನನ್ನು ಕಿತ್ಕೊಂಡು ಓಡಿ ಹೋಗಿದ್ದ. ಕೂಡಲೇ ದೂರುದಾರರು ಡ್ರೈವರ್ಗೆ ವಿಷಯ ತಿಳಿಸಿ ಮೊಬೈಲನ್ನು ವಾಪಸ್ ಪಡೆಯಲು ಹಿಂಬಾಲಿಸಿದಾಗ ಮತ್ತಿಬ್ಬರ ಜೊತೆ ವಾಹನದ ಹಿಂಬದಿಯಿಂದ ಸುಮಾರು 50 ಮೀಟರ್ ದೂರಕ್ಕೆ ಓಡಿ ಹೋಗಿದ್ದು ನಂತರ ಸಮೀಪಕ್ಕೆ ಬಂದ ದೂರುದಾರರನ್ನು ಹಿಡಿದುಕೊಂಡು ಅವರ ಪ್ಯಾಂಟ್ ಜೇಬಿನಲ್ಲಿದ್ದ ಪ್ಯಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ಗಳಿದ್ದ ಪರ್ಸನ್ನು ಕಿತ್ಕೊಂಡು ಅವರಲ್ಲಿ ಒಬ್ಬಾತ ಆತನ ಬಳಿ ಇದ್ದ ಪೇಪರ್ ಕಟರ್ ಚಾಕುವಿನಿಂದ ಎಡತೋಳು ಮತ್ತು ಬಲತೋಳು ಹಾಗೂ ಬೆನ್ನಿಗೆ ಚುಚ್ಚಿ ಟಿಫನ್ ಕ್ಯಾರಿಯರ್ ಇದ್ದ ಬ್ಯಾಕ್ ಪ್ಯಾಕನ್ನು ಕಿತ್ಕೊಂಡು ಪರಾರಿಯಾಗಿದ್ದರು. ಈ ಬಗ್ಗೆ ಶಿವಕುಮಾರ್ ಅವರು ನೀಡಿದ್ದ ದೂರಿನ ಮೇರೆಗೆ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾದರು. ಪ್ರಕರಣದ ಗಂಭೀರತೆಯನ್ನು ಅರಿತು ದಕ್ಷಿಣ ವಿಭಾಗದ ಪ್ರಭಾರದಲ್ಲಿರುವ ಪಶ್ಚಿಮ ವಿಭಾಗದ ಉಪ ಪೊಲೀಸ್ ಆಯುಕ್ತ ಸಂಜೀವ್ ಎಂ ಪಾಟೀಲ್ರವರು ಪ್ರಕರಣದ ಪತ್ತೆಗಾಗಿ ಸುಬ್ರಹ್ಮಣ್ಯಪುರ ಉಪ ವಿಭಾಗದ ಪೊಲೀಸ್ ಆಯುಕ್ತರಾದ ಶಿವಕುಮಾರ್ ಡಿಎಂರವರಿಂದ ಕೋಣನಕುಂಟೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ನಂಜೇಗೌಡ ಹಾಗೂ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಕೆಆರ್ ಅವರನ್ನು ಒಳಗೊಂಡ 2 ವಿಶೇಷ ತಂಡಗಳನ್ನು ನೇಮಕ ಮಾಡಿದ್ದು ಈ 2 ತಂಡಗಳು ಜಂಟಿಯಾಗಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಕೇಸು ದಾಖಲಾದ 23 ಗಂಟೆಗಳ ಒಳಗಾಗಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದ 3 ಆರೋಪಿಗಳಾದ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಮೂಲದ 25 ವರ್ಷದ ಸುನಿಲ್, ಕಗ್ಗಲೀಪುರದ 19 ವರ್ಷದ ಹರೀಶ್ ಜಿ, ರಾಮನಗರ ಜಿಲ್ಲೆಯ 25 ವರ್ಷದ ನವೀನ್ ಕುಮಾರ್ ಎಂಬುವವರನ್ನು ದಸ್ತಗಿರಿ ಮಾಡಿ ಇವರಿಂದ ಸುಲಿಗೆ ಮಾಡಿದ್ದ ಒಂದು ಸ್ಯಾಮ್ಸಂಗ್ ಮೊಬೈಲ್ ಫೋನ್, ಕ್ರೆಡಿಟ್ ಕಾರ್ಡ್ಗಳು, ಡೆಬಿಟ್ ಕಾರ್ಡ್ಗಳಿದ್ದ ಪೌಚ್, ಕೃತ್ಯದ ಬಳಿಕ ಡೆಬಿಟ್ ಹಾಗೂ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಿ ಡ್ರಾ ಮಾಡಿದ್ದ 43,000 ರೂಪಾಯಿ ಹಣದ ಪೈಕಿ 32,200 ರು ನಗದು ಹಣ ಹಾಗೂ ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಪೇಪರ್ ಕಟರ್ ಚಾಕು, ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕಾರ್ಯಾಚರಣೆಯನ್ನು ಬೆಂಗಳೂರು ನಗರ ಪಶ್ಚಿಮ ವಲಯದ ಅಪರ ಪೊಲೀಸ್ ಆಯುಕ್ತರಾದ ಸೌಮೇಂದು ಮುಖರ್ಜಿ IPSರವರ ನಿರ್ದೇಶನದಲ್ಲಿ ದಕ್ಷಿಣ ವಿಭಾಗದ ಪ್ರಭಾರದಲ್ಲಿರುವ ಪಶ್ಚಿಮ ವಿಭಾಗದ ಪೊಲೀಸ್ ಆಯುಕ್ತರಾದ ಶ್ರೀ ಸಂಜೀವ್ ಎಂ ಪಾಟೀಲ್ IPSರವರ ಮಾರ್ಗದರ್ಶನದಲ್ಲಿ ಸುಬ್ರಹ್ಮಣ್ಯಪುರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶಿವಕುಮಾರ್ TMರವರ ಮಾರ್ಗದರ್ಶನದಲ್ಲಿ ಕೋಣನಕುಂಟೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ನಂಜೇಗೌಡ ಎಸ್ ಮತ್ತು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ KRರವರ ನೇತೃತ್ವದ ತಂಡ, ಕೋಣನಕುಂಟೆ ಪೊಲೀಸ್ ಠಾಣೆಯ PSI ವಿನಯ್ KL ಮತ್ತು ಸಿಬ್ಬಂದಿ ASIಗಳಾದ ಗೋಪಾಲ್ ನಾಯ್ಕ GS ಮತ್ತು ಸಿದ್ದರಾಜು MC, HCಗಳಾದ ನಾಗರಾಜು, ಶಿವಕುಮಾರ್, ಗಜೇಂದ್ರ, ಗೋವಿಂದರಾಜು ಮತ್ತು ಸವಿತಾ, ಹಾಗೆಯೇ PCಗಳಾದ ಮಧುಸೂದನ್, ಶ್ರೀಶೈಲ, ಉಣಚಿಕಟ್ಟಿ, ಅನಿಲ್ ಕುಮಾರ್, ಪ್ರಮೋದ್ ಮತ್ತು ಶಿವಾನಂದ್ರವರನ್ನು ಒಳಗೊಂಡ 2 ತಂಡವು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ದೂರು ದಾಖಲಾದ 23 ಗಂಟೆಗಳ ಒಳಗಾಗಿ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಮಾಲುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಈ ಕಾರ್ಯಾಚರಣೆಯನ್ನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಕಮಲ್ ಪಂತ್ರವರು ಶ್ಲಾಘಿಸಿದ್ದಾರೆ.